ಚಿಕ್ಕಬಳ್ಳಾಪುರದ ಆಗಲಗುರುಕಿಯ ಈಶಾ ಫೌಂಡೇಶನ್ ಆವರಣದಲ್ಲಿ 21 ಅಡಿ ಎತ್ತರದ ನಂದಿ ವಿಗ್ರಹ, 54 ಅಡಿ ಎತ್ತರದ ಮಹಾಶೂಲದ ಪ್ರತಿಷ್ಠಾಪನೆ ಮಾಡಲಾಯಿತು. ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಸದ್ಗುರು ಜಗ್ಗಿ ವಾಸುದೇವ್ ಮಹಾಶೂಲ ಮತ್ತು ನಂದಿಯನ್ನ ಪ್ರತಿಷ್ಠಾಪನೆ ಮಾಡಿದರು. ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಈಶಾ ಫೌಂಡೇಶನ್ನಲ್ಲಿ ಜೋರಾಗಿತ್ತು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಲೇಸರ್ ಲೈಟ್ಗಳಿಂದ ಶಿವನ ವಿಗ್ರಹ ಕಂಗೊಳಿಸ್ತಾ ಇತ್ತು. ಸದ್ಗುರು ನೇತೃತ್ವದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಮಕರ ಸಂಕ್ರಾಂತಿಯ ಸಂಭ್ರಮ ಮನೆ ಮಾಡಿತ್ತು. ಸಾವಿರಾರು ಭಕ್ತರು ಕೂಡಲ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿತು. ಕೃಷ್ಣ, ಘಟಪ್ರಭಾ, ಮಲಪ್ರಭಾ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಸಾವಿರಾರು ಭಕ್ತರು ಸೇರಿ ನದಿಯಲ್ಲಿ ಮಿಂದೆದ್ರು. ಬಳಿಕ ಸಂಗಮನಾಥ ದೇವಸ್ಥಾನ, ಬಸವಣ್ಣನವರ ಐಕ್ಯ ಮಂಟಪ ದರ್ಶನವನ್ನ ಪಡೆದರು. ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡಿನಿಂದಲೂ ಭಕ್ತರು ಆಗಮಿಸಿದ್ರು. ಮೈಸೂರಿನಲ್ಲಿ ಸುಗ್ಗಿ ಹಬ್ಬ ಸಂಕ್ರಾಂತಿ ಸಡಗರ ಮನೆ ಮಾಡಿತ್ತು. ಹಳ್ಳಿಗಳ ಕಡೆ ದನಕರುಗಳನ್ನು ಶುಚಿಗೊಳಿಸಿ ಬಣ್ಣ ಬಳಿದು ಕಿಚ್ಚಾಯಿಸುವಂತಹ ಮೂಲಕ ಸಂಭ್ರಮವನ್ನು ಪಟ್ಟರು. ಇನ್ನು ನಗರಗಳ ಕಡೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಳ್ಳು ಬೆಲ್ಲವನ್ನು ಹಂಚಿ ಪರಸ್ಪರ ಹಬ್ಬದ ಶುಭಾಶಯವನ್ನು ಕೋರಿದರು. ಇನ್ನು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಬಿಡದಿಯ ತೋಟದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ರು. ಪತ್ನಿ ಮಾಜಿ ಶಾಸಕಿ ಅನಿತಾ ಕುಮಾರಸ್ವಾಮಿ, ಪುತ್ರ ನಿಖಿಲ್ ಕುಮಾರಸ್ವಾಮಿ, ಸೊಸೆ ರೇವತಿ, ಮೊಮ್ಮಗ ಅವ್ಯಾನ್ ದೇವ್ ಅವರೆಲ್ಲರೂ ಕೂಡ ಗೋಪೂಜೆಯನ್ನು ನೆರವೇರಿಸಿ ಸಂಭ್ರಮ ಪಟ್ಟರು. ವಿಶ್ವವೇ ಕಾತುರದಿಂದ ಕಾಯುತ್ತಿರೋ ರಾಮಮಂದಿರ ಲೋಕಾರ್ಪಣೆಗೆ ಇನ್ನು ಕೇವಲ 7 ದಿನಗಳು ಮಾತ್ರ ಬಾಕಿ ಇದೆ. ಈ ಮಧ್ಯೆ ರಾಮಮಂದಿರದಲ್ಲಿ ಕನ್ನಡಿಗ ಅರುಣ್ ಯೋಗರಾಜ್ ಕೆತ್ತಿರೋ ರಾಮಲಲ್ಲಾನ ವಿಗ್ರಹವೇ ಪ್ರತಿಷ್ಠಾಪನೆಯಾಗುವುದು ಕನ್ಫರ್ಮ್ ಆಗಿದೆ. ಅಯೋಧ್ಯೆ ರಾಮಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲು ಬಾಲರಾಮನ 3 ವಿಗ್ರಹಗಳನ್ನು ರಾಮ ಜನ್ಮಭೂಮಿ ಟ್ರಸ್ಟ್ ನಿರ್ಮಿಸಿತ್ತು. ಈ ಪೈಕಿ ಒಂದನ್ನು ಆಯ್ಕೆ ಮಾಡಿ ಪ್ರತಿಷ್ಠಾಪನೆ ಮಾಡುವುದಾಗಿ ಹೇಳಿತ್ತು. ಇದೀಗ ಈ 3 ವಿಗ್ರಹಗಳ ಪೈಕಿ ಮೈಸೂರಿನ ಅರುಣ್ ಯೋಗಿರಾಜ್ ನಿರ್ಮಿಸಿದ್ದ ರಾಮನ ವಿಗ್ರಹವೇ ಫೈನಲ್ ಆಗಿದೆ. ಈ ಬಗ್ಗೆ ರಾಮ ಜನ್ಮಭೂಮಿ ಟ್ರಸ್ಟ್ನ ಚಂಪತ್ ರಾಯ್ ಅವರೇ ಅಧಿಕೃತ ಮಾಹಿತಿಯನ್ನು ನೀಡಿದ್ದಾರೆ. ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೃಷ್ಣ ಶಿಲೆಯಲ್ಲಿ ಕೆತ್ತಿರುವ ಮೂರ್ತಿಯನ್ನ ಭಗವಾನ್ ಶ್ರೀ ರಾಮಲಲ್ಲ ವಿಗ್ರಹವಾಗಿ ಆಯ್ಕೆ ಮಾಡಲಾಗಿದೆ ಅಂತ ಘೋಷಣೆ ಮಾಡಿದ್ರು. ಅರುಣ್ ಯೋಗಿರಾಜ್ ಮೈಸೂರ್ ನಿವಾಸಿ, ಅನೇಕ ಪೀಳಿಯೋ ಸೇ ಜಿಸ್ಕೆ ಪರಿವಾರ ಮೇ ಮೂರ್ತಿ ನಿರ್ಮಾಣ ಕಾ ಕಾರ್ಯ ಚಲತಾ ಹೈ. ಮೇರಿ ಜಾನ್ಕಾರಿ ಕೆ ಅನುಸಾರ ಕೇದಾರನಾಥ್ ಮೇ ಶಂಕರಾಚಾರ್ಯ ಜಿ ಕಿ ಪ್ರತಿಮಾ ನೌಜವಾನ್ ನೇ ಬನಾಯಿ ಹೈ. ಬಹುತ್ ಕಮ್ ಉಮರ್ ಕಾ ಹೈ, 40-45 ಜ್ಯಾದಾ ನಹೀ ಲಗ್ತಾ ಹೂ. ಅತ್ಯಂತ ವಿನಮ್ರ ಹಸ್ಮುಖ್, ದಿಲ್ಲಿ ಮೇ ಇಂಡಿಯಾ ಗೇಟ್ ಕೆ ನೀಚೆ ಛತ್ರಿ ಕೆ ನೀಚೆ ಸುಭಾಷ್ ಚಂದ್ರ ಬೋಸ್ ಕಿ ಸ್ಥಾಪನಾ ಹುಯಿ ಹೈ. ವೋ ಪ್ರತಿಮಾ ಭಿ ಉಸಿ ಯೋಗಿರಾಜ್ ನೇ ಬನಾಯಿ ಹೈ, ಅರುಣ್ ಯೋಗಿರಾಜ್. ಔರ್ ಜಿಸ್ ತರಹ ಸೇ ಉಸ್ನೇ ಯಹ ಜೀವನ್ ಜಿಯಾ ಹೈ, ಶಾಯದ್ ಆಪ್ ಸೋಚ್ ನಹೀ ಸಕ್ತೇ, ಉಸ್ನೇ 15-15 ದಿನ 30 ದಿನ ಫೋನ್ ಅಪ್ನೇ ಪಾಸ್ ನಹೀ ರಖಾ, ಅಪ್ನೇ ಬಚ್ಚೋ ಸೇ ಬಾತ್ ನಹೀ, ಇತ್ನಾ ಏಕಾಗ್ರ ಹೋಕರ್ ಕಿಯಾ ಹೈ. ಉಸ್ಕಿ ಮೂರ್ತಿ ಕಾ ಚಯನ್ ಕಿಯಾ ಗಯಾ ಹೈ ಔರ್ ಸಭಿ ಲೋಗೋ ನೇ ಉಸ್ಕಿ ಮೂರ್ತಿ ಕಿ ಪ್ರಶಂಸಾ ಕಿ. ಸಭಿ ಕಾ ಅರ್ಥ ಹೈ ಉಪಸ್ಥಿತ ಕಮ್ ಸೇ ಕಮ್ 11 ಟ್ರಸ್ಟಿಯೋ ನೇ. ದೇಖೋ ಭಾಯಿ, ಯೇ ತೋ ದೇಖ್ನೇ ಸೇ ಜೋ ಜಿಸ್ ಬಾತ್ ಸೇ ಪ್ರಭಾವಿತ ಹೋತಾ ಹೈ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.